ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಎಲ್ಲರೂ ಇಷ್ಟಪಡುವ ಹಾಗೆ ಮನೆಯಲ್ಲಿರೋ ಸಾಮಗ್ರಿಗಳನ್ನು ಬಳಸಿ ಬೇಗನೆ ಮಾಡ್ಬೋದಾದಂತಹ ಒಂದು ಟ್ರೆಡಿಷನಲ್ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಜ್ಜಿಗೆ ಸಾಂಬಾರ್ ರೆಸಿಪಿ ತುಂಬ ಅಂದರೆ ತುಂಬಾ ಬೇಗ ಮಾಡಬಹುದಾದಂಥ ಒಂದು ಸಾಂಬಾರ್ ಇದು. ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಅಂದರೆ ಮಜ್ಜಿಗೆ ಸಾಂಬಾರನ್ನ ಬೇರೆಯವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬಟ್ ಇದು ನಾನು ಮಾಡ್ತಾ ಇರೋದು, ಇದು ನಮ್ಮ ಅಜ್ಜಿ ನನಗೆ ಹೇಳಿಕೊಟ್ಟಂಥ ಒಂದು ವಿಧಾನದಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಕೊಂಡು ಈ ಥರ ಕೆಂಪಿಗೆ ಹುರಿದು ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ನಂತರ ಅದೇ ಪ್ಯಾನ್ಗೆ ನಾನು ಒಂದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ನಾಲ್ಕು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ, ನೀವು ಖಾರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ಹಸಿಮೆಣಸಿನ್ಕಾಯಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಒಂದು 5-6 ಇಳಿಕು ಬೆಳ್ಳುಳ್ಳಿ, ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಬ್ರೌನ್ ಆಗೋವರೆಗೂ, ಅಂದರೆ ಒಂದು ಸ್ವಲ್ಪ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಇದಾಯಿತು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದೆಲ್ಲ ತಣ್ಣಗಾದ ನಂತರ ಹುರಿದಿರೋದು. ಇದೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹುರಿದಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ತೊಗರಿಬೇಳೆ 1 ಟೇಬಲ್ಸ್ಪೂನ್ನಷ್ಟು, ನಂತರ 1 ಟೇಬಲ್ಸ್ಪೂನ್ನಷ್ಟು ಕಡಲೆ, 3 ಟೇಬಲ್ಸ್ಪೂನ್ನಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ನಂತರ 1 ಟೇಬಲ್ಸ್ಪೂನ್ನಷ್ಟು ಜೀರಿಗೆ, 1 ಇಂಚಿನಷ್ಟು ಶುಂಠಿ, 1/4 ಲೋಟದಷ್ಟು ನೀರು. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ನುಣ್ಣಗೆ. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಮತ್ತು ನಾವು ಏನು ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಪ್ಯಾನ್ಗೆ ನಾನು ಇವಾಗ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದೆ, 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, ನಂತರ ಹಿಂಗು, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ 1 ಈರುಳ್ಳಿ, ಕರಿಬೇವು ಸ್ವಲ್ಪ, ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡೆ. ನಂತರ ಅದು ಸ್ವಲ್ಪ ಈರುಳ್ಳಿ ಬೆಂದ ನಂತರ ಅದಕ್ಕೆ ನಾನು ರುಬ್ಬಿಟ್ಕೊಂಡಂತಹ ಮಸಾಲ ಮತ್ತು ಅರಿಶಿನ ಇವೆರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಕಡಲೆ ಹಾಕಿರ್ತೀವಲ್ವ. ಸೊ ಅದರಿಂದ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕೈ ಆಡಿಸಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ, ಮೊಸರನ್ನ ಈ ಥರ ಕಡ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಯಾವ ಹದ ಬೇಕೋ ಅದಕ್ಕೆ, ನಾನಿಲ್ಲಿ ಮೀಡಿಯಮ್ ಆಗಿ, ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ, ಆ ಅದಕ್ಕೆ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಆ ಮಜ್ಜಿಗೆನ ಈ ಕುದಿತಾರ ಅಂತ ಮಸಾಲೆಗೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನೀವು ಈ ಸ್ಟೇಜಲ್ಲಿ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಗಟ್ಟಿ ತೆಳು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು, ನಂತರ ಕೊತ್ತಂಬರಿ ಸೊಪ್ಪು, ಇದಿಷ್ಟೇ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಕುದಿಸ್ಬೇಕು, ಅಂದರೆ ಎಲ್ಲಿವರೆಗೂ ಅಂದರೆ ಮಜ್ಜಿಗೆನಲ್ಲಿ ವೈಟ್ ಮೇಲ್ಗಡೆ ಇರ್ತಲ್ಲ ಅನ್ನೋರೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿಯಾದ ಮಜ್ಜಿಗೆ ಸಾಂಬಾರ್ ರೆಡಿಯಾಗಿದೆ. ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.